ನನ್ನ ಮನೆಗೆ ಒಬ್ಬರು ಗೆಸ್ಟು ನಮ್ಮ ನೆಂಟರು ಬರ್ತಾರೆ, ಚೆನ್ನಾಗಿದ್ದಾರೆ, ಎಲ್ಲ ನಗ್ ನಗ್ತಾ ಬಂದು ಮಾತಾಡ್ತಾರೆ ಪರವೂರಿಂದ, ಬಂದು ರಾತ್ರಿ ಊಟ ಮಾಡಿ ಮಲಕ್ಕಿರ್ತಾರೆ, ಬೆಳಗ್ಗೆ ನೋಡಿದ್ರೆ ಇಲ್ಲ. ಒಬ್ಬ ಮನುಷ್ಯ ನಮ್ಮ ಕಣ್ಣ ಎದುರುಗಡೆ ಸತ್ತಿದ್ದಾನೆ ಅಂತಂದರೆ ಆ ಮರಣದ ನಿಜವಾದ ಕಾರಣನ ನಾವ್ಯಾರೂ ಹೇಳೋಕ್ಕಾಗಲ್ಲ. ನಾಳೆ ದಿನ ಇವರೇ ಸೇರ್ಕೊಂಡು ಕೊಲೆ ಮಾಡಿದ್ರು ಅಂತ ಅವ್ರ ಅಣ್ಣನೋ ತಮ್ಮನೋ ಕೇಸ್ ರಿಜಿಸ್ಟರ್ ಆಗಿದೆ, ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿ. ಕೇಸ್ ಏನಾಗುತ್ತೋ ಅದು ಬೇರೆ ಪ್ರಶ್ನೆ, ಬಟ್ ಅಲಿಗೇಷನ್ ಅಂತೂ ಬಂತ. ಸಾವಿನ ನಿಜವಾದ ಕಾರಣನ ಹೇಳೋಕ್ಕೆ ವೈದ್ಯರಲ್ಲದೆ, ಪೋಸ್ಟ್ಮಾರ್ಟಮ್ ಮಾಡುವ ವೈದ್ಯರಲ್ಲದೆ ಬೇರೆ ಯಾರಿಗೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ ನಮಸ್ಕಾರ, ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ. ಆಫೀಸರ್ ನಿಮಗೆಲ್ಲ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ನಿವೃತ್ತ ವಿಶ್ರಾಂತ ಪೊಲೀಸ್ ಅಧಿಕಾರಿ ಜೆ ಬಿ ರಂಗಸ್ವಾಮಿ ಅವರು. ಸರ್ ನಮಸ್ತೆ ಮತ್ತು ಸ್ವಾಗತ. ಸರ್, ಒಂದು ಪ್ರಶ್ನೆ ತುಂಬ ಕಾಮನ್ ಆಗಿ ಇದೆ, ಆದರೂ ಕೂಡ ಇದು ಕಾಮನ್ ಅಲ್ಲ ಅನಿಸುತ್ತೆ, ಯಾಕೆಂದರೆ ಇದ್ರ ಬಗ್ಗೆ ಯೋಚನೆ ಮಾಡಿರಲ್ಲ. ಒಬ್ಬ ಸಿವಿಲಿಯನ್ ಆಗಿ ಅಥವಾ ಒಬ್ಬ ನಾಗರಿಕನಾಗಿ ಅಥವಾ ಒಂದು ಸಮಾಜದಲ್ಲಿ ಬದುಕ್ತಿರ್ಬೇಕಾದ್ರೆ ನಾವು ಯೂಶ್ವಲ್ ನಮ್ಮ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ನಾವು ಯಾವಾಗಲೂ ಆ ಒಂದು ಎಪಿಸೋಡಲ್ಲಿ ನೀವು ಹೇಳಿದ್ರಲ್ಲ, ಬಿಹಾರಿಂದ ಬಂದಿರ್ತಾರೆ, ಗಂಡ ಸತ್ತೋಗ್ಬಿಡ್ತಾನೆ, ಅವಳಿಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಏನೋ ಘಟನೆಗಳು ನಡೀತವೆ, ರಸ್ತೆಯಲ್ಲಿ ಯಾವನೋ ಒಬ್ಬ ಕುಳ್ಕೊಂಡು ಮಲ್ಕೊಂಡ್ಬಿಟ್ಟಿರ್ತಾನೆ, ನಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಅವನು ಮನೆ ಮುಂದೆ ಬಿದ್ದಿದ್ದಾನೆ, ಏನು ಮಾಡ್ಬೇಕು? ಅವನು ನಿಜವಾಗ್ಲೂ ಕುಡ್ಕೊಂಡೇ ಮಲ್ಕೊಂಡಿದ್ದಾನ, ಸತ್ತೋಗಿಟ್ಟಿದ್ದಾನ ಅನ್ನೋದು ಗೊತ್ತಾಗಲ್ಲ. ಅಥವಾ ಅವನು ಕುಡಿದಿದ್ದಾನ, ಅಥವಾ ಹಸುವಿನಿಂದ ಅವನು ಏನಾದರೂ ಆಗಿದೆಯಾ, ಭಿಕ್ಷುಕರು ನೋಡ್ತೀವಿ ನಾವು. ಅಥವಾ ಕೆಲವೊಂದು ಸಲ ಅಚಾನಕ್ಕಾಗಿ ಯಾರು ಸತ್ತೋಗ್ತಾರೆ ಪಕ್ಕದ ಮನೆಯಲ್ಲಿ ಅಥವಾ ಎಲ್ಲೋ ಒಂದು ಕಡೆ, ಕೆಲವೊಂದು ಸಲ ಅನ್ಯಾಚುರಲ್ ಡೆತ್ತು ಅಂತ ಅನಿಸುತ್ತೆ, ಕೆಲವೊಂದು ಸಲ ಸಹಜ ಸಾವು ಅನಿಸುತ್ತೆ. ಸೊ ಈ ಥರ ತುಂಬ ವೆರೈಟಿ ಘಟನೆಗಳು ನಮ್ಮ ಸುತ್ತಮುತ್ತ ನಡೀತಾ ಇರ್ತವೆ. ಸೊ ಭಾಳಷ್ಟು ಜನರಿಗೆ ನಾವು ಏನು ಮಾಡ್ತೀವಿ ಅಂದರೆ ಅಲ್ಲಿಂದ ಎಸ್ಕೇಪ್ ಆಗ್ತೀವಿ. ತುಂಬ ಸಿಂಪಲ್ ಆಗಿ ನಮ್ಗೆ ಯಾಕೆ ಬೇಕು, ಯಾಕೆ ಬೇಕು ಅನ್ನೋದೇ ಇದೆ. ಬಟ್ ಹಂಗೆ ಯಾಕೆ ಬೇಕು ಅಂತಂದರೆ ಅದು ಬದುಕುವಂಥ ರೀತಿ ಅಲ್ಲ ಅದು, ಅಲ್ವಾ? ನಾವು ಹೋಗಲೇಬೇಕಾಗತ್ತೆ, ಯಾಕೆಂದರೆ ಎಲ್ರಿಗೂ ಎಲ್ಲರೂ ಬೇಕೇ ಬೇಕು. ಸೊ ಈ ಥರ ಘಟನೆ ಯಾಕೆ ಬೇಕು ಅಂತ ಯಾಕೆ ಭಾಳ ಜನ ಅನ್ಕೋತಾರೆ ಅಂದರೆ, ಅವರು ಅಂದ್ಕೊಳ್ಳೋದೇನೆಂದರೆ ಇದರಲ್ಲಿ ಕಾಂಪ್ಲಿಕೇಶನ್ಸ್ ಇದೆ. ನಾಳೆ ಪೊಲೀಸರು ಕರೀತಾರೆ, ನಾಳೆ ಇನ್ನೊಂದಕ್ಕೆ ಅದಕ್ಕೂ ಫೋನ್ ಮಾಡ್ತಾರೆ, ಅಲ್ಲೆಲ್ಲೋ ಕೋರ್ಟಿಗೆ ಹೋಗಬೇಕಾಗತ್ತೆ, ನಮ್ಮ ಏನೋ ಒಂದು ದುಡ್ಕೊಂಡು ತಿಂತೀವಿ, ನಾವು ಯಾಕಪ್ಪ ನಮಗೆ ಇದು ಬೇಕು ಅನ್ನೋದು ಒಂದು ಸ್ವಾಭಾವಿಕವಾದ ಅನ್ನೋದು ಒಂದು ಇದ್ದೇ ಇರುತ್ತೆ. ಅದರಲ್ಲಿ ಏನು ತಪ್ಪಿದೆ ಅಂತ ನಾವು ಅನ್ನಕ್ಕೆ ಹೇಳೋಕ್ಕಾಗಲ್ಲ. ಆದರೂ ಕೂಡ ನಾವು ತಿಳ್ಕೊಳ್ಬೇಕಾಗಿದೆ ಈ ಒಂದು ಇದನ್ನು ಮೀರಿ, ಅಂದರೆ ಯಾಕೆ ಬೇಕು ಅನ್ನೋ ಈ ಒಂದು ಭಯವನ್ನು ಮೀರಿ ನಮಗೊಂದಷ್ಟು ನಾಲೆಜ್ ಇರುವಂಥದ್ದು ಅವಶ್ಯಕತೆ ಇರುತ್ತೆ, ಯಾಕಂದರೆ ಯಾವುದೊಂದು ಟೈಮಲ್ಲಿ ಅದು ಬೇಕಾಗುತ್ತೆ ಅನಿಸುತ್ತೆ. ಸೊ ಹಿಂಗಾಗಿ ಈ ಪ್ರಶ್ನೆ ಕೇಳ್ತಾ ಇರೋದು ಸರ್, ಈ ಥರ ಘಟನೆಗಳು ನಡೆದಾಗ ಏನು ಒಬ್ಬ ತಾವು ಹೇಳಿದ್ದನ್ನ ಆ ಘಟನೆಯಲ್ಲಿ ವೈಯಕ್ತಿಕವಾಗಿ ನಮ್ಮದೇನಿರಲ್ಲ, ನಮ್ಮ ಮನೆ ಮುಂದೆ ಯಾವನೊಬ್ಬ ಸತ್ತಿದ್ದಾನೆ, ಅಲ್ಲೆಲ್ಲೋ ಮರದ ಕೆಳಗಡೆ ಭಿಕ್ಷೆ ಬಿಡ್ತಿದ್ದವ್ರು ಸತ್ತಿದ್ದಾರೆ, ಒಂದು ಪಕ್ಕದ ಮನೆಯಲ್ಲಿ ಕಳ್ತನ ಆಗಿದೆ, ನಮ್ಮ ಸಿವಿಕ್ ರೆಸ್ಪಾನ್ಸಿಬಿಲಿಟಿ ಅಂತಂದರೆ ಒಂದು ನಮ್ಮದೊಂದು ಡ್ಯೂಟಿ ಇರುತ್ತಲ್ಲ. ಸೊ ಪೊಲೀಸ್ಗೆ ಇನ್ಫಾರ್ಮ್ ಮಾಡೋದು, ಆ್ಯಂಬ್ಯುಲೆನ್ಸ್ಗೆ ಹೇಳೋಂಥದ್ದು, ಈ ಥರದ್ದೆಲ್ಲ ಅವ್ನು ಯಾರೋ ಒದ್ದಾಡ್ತಾ ಇದ್ದಾನೆ ಹಾಗೆ ಹೇಗೆ ಅಂದಾಗ ಅವಷ್ಟು ನಾವು ಮಾಡಬೇಕಾದಂಥ ಕರ್ತವ್ಯ ಆಗಿರುತ್ತೆ. ಆಮೇಲೆ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ಈಗ ಹೇಗೆ ಅಂದರೆ ಕಾನೂನು ಹೇಗಿದೆ ಅಂದರೆ, ಈಗ ಯಾರೋ ಒಬ್ಬ ನೀರಲ್ಲಿ ಬಿದ್ದು ಅವ್ನು ಸಾಯ್ತಾ ಇದ್ದಾನೆ ಅಂತಂದರೆ ನೀವು ಜನನ ಸಹಾಯ ಕೂಗ್ಬೋದು, ನಿಮಗೆ ಈಜು ಹೊಡಿಯೋಕ್ಕೆ ಬರುತ್ತೆ, ನಿಮ್ಗೆ ಇಳಿಯೋಕ್ಕೆ ಇಷ್ಟ ಇಲ್ಲ, ಅದು ಅಪರಾಧ ಆಗುತ್ತೆ ಅಂದರೆ ಅಪರಾಧ ಆಗಲ್ಲ, ನೈತಿಕವಾಗಿ ಅಪರಾಧ ಅಷ್ಟೇ. ಅದು ಕಾನೂನು ಪ್ರಕಾರ ಏನಲ್ಲ, ನೀವು ಇಳಿದು ಅವನನ್ನು ರಕ್ಷಿಸಬೇಕು ಅಂತ ಏನಿಲ್ಲ, ಆದರೆ ನಾವು ಮಾಡಬೇಕಾದ ಕೆಲಸಗಳಿರ್ತವೆ, ಇವೆಲ್ಲ ಅಚಾನಕ್ಕಾಗಿ ನಮ್ಮ ಸುತ್ತ ನಡೆಯುವಂಥದ್ದು ತಾವು ಹೇಳಿದ್ದಕ್ಕೆ. ಬಟ್ ನನಗೆ ನಮ್ಮ ಮನೆ ಬಾಗಿಲಿಗೆ ಬಂದು ಬಿದ್ದುಬಿಡುತ್ತೆ ಕೆಲವು ತೊಂದರೆಗಳು, ಆಗ ಏನು ಮಾಡಬೇಕು ಅಂತೇಳಿ. ಈಗ ನಿಮ್ಮ ಮನೆಗೆ ಯಾರೋ ಒಬ್ಬರು ಗೆಸ್ಟು, ನನ್ನ ಮನೆಗೆ ಒಬ್ಬರು ಗೆಸ್ಟು ನಮ್ಮ ನೆಂಟರು ಬರ್ತಾರೆ, ಚೆನ್ನಾಗಿದ್ದಾರೆ, ಎಲ್ಲ ನಗ್ ನಗ್ತಾ ಬಂದು ಮಾತಾಡ್ತಾರೆ ಪರವೂರಿಂದ, ಬಂದು ರಾತ್ರಿ ಊಟ ಮಾಡಿ ಮಲಕ್ಕಿರ್ತಾರೆ, ಬೆಳಗ್ಗೆ ನೋಡಿದ್ರೆ ಇಲ್ಲ, ಏನು ಮಾಡೋದು? ಇನ್ಫಾರ್ಮ್ ಮಾಡೋದು ಹೇಗೆ? ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕಾ, ಅವ್ರ ಮನೆಗೆ ಇನ್ಫಾರ್ಮ್ ಮಾಡಬೇಕಾ? ಅವ್ರಿಗೆ ಇನ್ಫಾರ್ಮ್ ಮಾಡೋಣ ಅಂತಂದರೆ ಅವ್ನಿಗೆ ಇಬ್ಬರು ಹೆಂಡ್ತಿರು, ಯಾರಿಗೆ ಹೇಳಬೇಕು, ಏನೇನೋ ಸಮಸ್ಯೆಗಳು ಆಯ್ತು. ಹೇಳಾದಮೇಲೆ ನಾವೇನು ಮಾಡಬೇಕು? ಅವ್ರು ಅಲ್ಲಿ ಫೋನ್ ಮಾಡಿದಾಗ ಇನ್ನೇನು ಮಾಡೋಕ್ಕಾಗುತ್ತೆ, ಕಳಿಸ್ಬಿಡಿ ಅಂಕಲ್ ಅಂತ ಅಂದರೆ ನಾವೇ ಒಂದು ವ್ಯಾನ್ ಮಾಡೋ ಅಥವಾ ಇನ್ನೊಂದು ಮಾಡಿ ಕಳಿಸ್ಕೊಡೋಕ್ಕೂ ಆಗಲ್ಲ. ಇಸ್ ಇಟ್ ಕರೆಕ್ಟ್? ಲೀಗಲಾಗಿ ಅದು ಕರೆಕ್ಟ ಅಲ್ವಾ ಗೊತ್ತಿಲ್ಲ. ಯಾಕೆ ಅಂತಂದರೆ ಒಬ್ಬ ಮನುಷ್ಯ ನಮ್ಮ ಕಣ್ಣ ಎದುರುಗಡೆ ಸತ್ತಿದ್ದಾನೆ ಅಂತಂದರೆ ಆ ಮರಣದ ನಿಜವಾದ ಕಾರಣನ ನಾವ್ಯಾರೂ ಹೇಳೋಕ್ಕಾಗಲ್ಲ. ನಮಗೆ ಗೊತ್ತಿರ್ಬೋದು ಆತ ಡಯಾಬಿಟಿಕ್ ಮತ್ತು ಬಿ ಪಿ ಪೇಷೆಂಟ್ ಆಗಿದ್ದ, ಹಾಗೆ ಹೊರಟೋಗಿದ್ದಾರೆ ಅಂತ ನಾವು ಹೇಳೋಕ್ಕೆ ಸರಿ ಇದೆ. ಅವ್ರ ಮನೆಯವ್ರಿಗೂ ಅದು ಕನ್ಫರ್ಮ್ ಹೌದು, ನಮ್ಮ ಯಜಮಾನ್ರಿಗೆ ಈ ಥರ ಕಾಯಿಲೆಗಳಿತ್ತು ಮತ್ತು ಅವ್ರಿಗಾಗಲೇ 65-70 ವರ್ಷ ಆಗಿತ್ತು ಅಂತ ಅಂದಾಗ ಅವರು ಆ ಸಾವನ್ನು ಏನೋ ದುಷ್ಕೃತ್ಯ ನಡೆದಿದೆ ಅಂತ ಹೇಳಿ ಭಾವಿಸ್ತಾ ಇರ್ಬೋದು. ಹೌದು. ಆದರೆ ಅವರಿಗೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂಗೆ ಆಸ್ತಿ ಪಾಸ್ತಿ ಡಿಸ್ಪ್ಯೂಟ್ ಇರ್ಬೋದು, ವಿರೋಧಿಗಳಿರ್ಬೋದು, ಯಾರೋ ಯಾವುದೋ ರೂಪದಲ್ಲಿ ಅವ್ರಿಗೆ ಇಂಜೆಕ್ಟ್ ಮಾಡಿರ್ಬೋದು,
ವಿ ಡೋಂಟ್ ನೋ. ಸತ್ತ ಮೇಲೆ ಅನ್ನಿಸ್ಬಿಡುತ್ತೆ ಅವ್ರಿಗೆ, ಏನೋ ಆಗಿದೆ, ಇವನೇ ಹೊಡೆದಾಕಿದ್ದಾನೆ, ಈಗ ನಮ್ಮನೆಯಲ್ಲಿದ್ದ ನನಗೂ ಅವನಿಗೂ ಯಾವುದೋ ವಿಚಾರದಲ್ಲಿ ವೈಮನಸ್ಸಿ ಆಯಿತು, ಈ ನೆಪದಲ್ಲಿ ಅವನು ಏನೋ ಒಂದು ಸಾಯಿಸ್ಬಿಟ್ಟಿರ್ಬೋದು, ಅಥವಾ ಯಾವುದೋ ಯಾವುದು ಓವರ್ ಡೋಸೇಜ್ ಕೊಟ್ಟರೆ ಯಾವುದು ಇನ್ಸುಲಿನ್ ಇಂಜೆಕ್ಷನ್ ಹೋಗ್ಬಿಡ್ತಾರೆ ಪರಲೋಕಕ್ಕೆ, ಯಾರಿಗೂ ಗೊತ್ತಾಗಲ್ಲ ಇದಾಗಿದೆ ಅಂಥೇಳಿ. ಇಂಥವೆಲ್ಲ ಎಷ್ಟೋ ಘಟನೆಗಳನ್ನು ನೋಡಿರ್ತಾರೆ ಅವರು. ಹಾಗಾಗಿ ನಾವು ಮಾಡಬೇಕಾದ ಕೆಲಸ ಅಂತಂದರೆ ಅದನ್ನು ಪೋಸ್ಟ್ ಮಾರ್ಟಮಿಗೆ ಮಾಡಿಸ್ಲೇಬೇಕು, ಬೇರೆ ಇನ್ಯಾವುದು ಇಲ್ಲವೇ ಇಲ್ಲ, ಬೇರೆ ಮಾರ್ಗ ಇಲ್ಲ. ನಮ್ಮ ಎದುರುಗಡೆನೆ ಆಗಿದೆ ಅಂತ ಅನ್ನೋದೆಲ್ಲ ನಿಜ. ಅವ್ರ ಹೆಂಡ್ತಿನೂ ಬಂದಿರ್ತಾರೆ, ಗಂಡ ಹೆಂಡ್ತಿ ಇಬ್ಬರು ನಮ್ಮ ಮನೆಗೆ ಬಂದಿದ್ದಾರೆ, ಆದರೆ ಆ ಥರದ್ದೊಂದು ಡೆತ್ ಆಗಿದೆ ಅಂತಂದರೆ ನಾವು ಏನು ಮಾಡೋದು? ನಾಳೆ ದಿನ ಇವರೇ ಸೇರ್ಕೊಂಡು ಕೊಲೆ ಮಾಡಿದ್ರು ಅಂತ ಅವ್ರ ಅಣ್ಣನೋ ತಮ್ಮನೋ ಯಾವುದೋ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಾಗೆ ಅಥವಾ ನಮ್ಮ ಮೇಲಿನ ಜಿದ್ದಿಗಾಗಿ ಏನು ಬೇಕಾದ್ರೂ ಹೇಳ್ಬೋದು. ಈ ಎಲ್ಲ ಸಾಧ್ಯತೆಗಳಿಗೂ ಒಂದೇ ಉತ್ತರ ಅಂತಂದರೆ ದಟ್ ಈಸ್ ಪೋಸ್ಟ್ ಮಾರ್ಟಮ್. ನೀವು ಪೊಲೀಸ್ ಸ್ಟೇಷನ್ಗೆ ಒಂದು ರಿಪೋರ್ಟ್ ಕೊಡಬೇಕು. ನಮ್ಮ ಮನೆಗೆ ಬಂದರೂ ಅವರೆಲ್ಲ ಮಲಗಿ ಎಲ್ಲ ಇದ್ದರು, ಆದರೆ ಸಡನ್ನಾಗಿ ಬೆಳಗ್ಗೆ ನೋಡಿದಾಗ ತೀರ್ಕೊಂಡಿರ್ತಾರೆ, ಅವರ ಮರಣ ಹೇಗಾಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ತಾವು ದಯವಿಟ್ಟು ಮೃತನ ಮರಣದ ನಿಜವಾದ ಕಾರಣವನ್ನು ನಾನು ತನಿಖೆಯಿಂದ ತಿಳಿಯ ಬಯಸುತ್ತೇನೆ, ಮುಂದಿನ ಕ್ರಮ ತಗೊಳ್ಳಿ ಅಂತ ಇಷ್ಟು ಬರೆದ್ರೆ ಸಾಕು. ಇಷ್ಟು ಬರೆದಾಗ ಏನಾಗುತ್ತೆ, ಅವರಿಗೆ ಅದು ಎಫ್ ಐ ಆರ್ ಮಾಡ್ಕೊಳ್ತಾರೆ. ಅಂದರೆ ಸಾವು ಅಸಹಜ ಸಾವು. ಆವಾಗ ಅವರು ಈ ಸನ್ನಿವೇಶಗಳನ್ನೆಲ್ಲ ಬರೆದು ಆ ಬಾಡಿ ಮೇಲೆ ಏನೇನು ಮಾರ್ಕ್ ಇದೆ, ಹೇಗೆ ಕಾಣುತ್ತೆ ಅನ್ನೋದೆಲ್ಲ ಬರೆದು, ಏನಾದರೂ ಮನುಷ್ಯನ ಮೇಲೆ ಜುಲ್ಮ್ ಅಂದರೆ ಯಾವುದರ ಫೋರ್ಸು ಹಲ್ಲೆ ಅಥವಾ ನಡೆದಿರೋಂಥದ್ದು ಇದೆಯಾ ಅಂತ ಎಲ್ಲ ಬಾಡಿಯೆಲ್ಲ ಅವರೊಂದ್ಸರಿ ತನಿಖೆ ಮಾಡಿ ಪೋಸ್ಟ್ ಮಾರ್ಟಮಿಗೆ ಕೊಡ್ತಾರೆ. ಡಾಕ್ಟ್ರು ನೋಡಿದಾಗ ಗೊತ್ತಾಗುತ್ತೆ ಇಂಟರ್ನಲ್ಲಾಗಿ ಏನಾದರೂ ಬೇರೆ ಪ್ರಾಬ್ಲಮ್ ಇದೆಯಾ ಅಥವಾ ಇನ್ನೊಂದು ಇದೆಯಾ ಮತ್ತೊಂದು ಇದೆಯಾ. ಒಟ್ಟಾರೆ ಪೋಸ್ಟ್ ಮಾರ್ಟಮ್ ಈಸ್ ದ ಓನ್ಲಿ ಆನ್ಸರ್ ನನ್ನ ದೃಷ್ಟೀಲಿ. ಬೇರೆ ಇರ್ಬೋದು, ಬೇರೆ ಬೇರೆ ಇದು, ಆದರೆ ಅವು ಯಾವುದನ್ನು ಹೇಳಿದ್ರು ಅಲಿಗೇಷನಿಂದ ತಪ್ಪಿಸ್ಕೊಳೋಕ್ಕಾಗಲ್ಲ. ಈಗ ಇತ್ತೀಚೆಗೆ ಯಾರೊಬ್ಬ ಅತ್ಯಂತ ಪ್ರಮುಖ ಕೈಗಾರಿಕೋದ್ಯಮಿಯ ಮೊಮ್ಮಗ ಅಂತ ಕಾಣುತ್ತೆ, ಅವನು ಯಾರ್ದೋ ಮನೆಗೆ ಹೋಗಿರ್ತಾನೆ, ಅಲ್ಲಿ ಈ ಥರ ಆಕಸ್ಮಿಕವಾಗಿ ತೀರ್ಕೊಳ್ತಾನೆ. ಅವನು ಈಗ ಬಂದ ರಾತ್ರಿ ಮಲಗಿದ್ದವನು ಹೋಗ್ತಾರ ಸತ್ತೋಗಿದ್ದಾನೆ ಹಾಗೆ ಹೇಗೆ ಅಂತ ಅವರೆಲ್ಲ ಹೇಳ್ತಾರೆ. ಇವರು ಏನೂ ಮಾತಾಡ್ದಲ್ಲಿ ತಗೊಂಬರ್ತಾರೆ, ಇವ್ರ ಊರಲ್ಲಿ ಅದು ದಫನೆಲ್ಲ ಆಗುತ್ತೆ. ಆಮೇಲೆ 3-4 ತಿಂಗಳಾದಮೇಲೆ ಇವರು ಕೊಲೆ ಮಾಡುವ ಉದ್ದೇಶದಿಂದ ಅವನ್ನ ಈ ಥರ ಸಾಯಿಸಿದ್ದಾರೆ, ಆಸ್ತಿ ವಿವಾಹ ದುಡ್ಡಿನ ಆಸೆಗೆ ಅಂತ ಅಲಿಗೇಷನ್ ಮಾಡಿದ್ರು. ಏನ್ ಮಾಡೋದು ಅವಾಗ? ಇವರು ಅವನ ಮೇಲೆ ಅಂದ್ರೆ ಯಾರ ಮೇಲೆ, ಯಾರ ಮನೇಲಿ ಸತ್ತಿದ್ದಾರೆ ಅವ್ರ ಮೇಲೆ ಆ ದೋಷಾರೋಪಣೆ ಮಾಡಿದ್ರು. ಕೇಸ್ ರಿಜಿಸ್ಟರ್ ಆಗಿದೆ, ಮರ್ಡರ್ ಮಾಡಿದ್ದಾರೆ ಅಂತ ಹೇಳಿ. ಕೇಸ್ ಏನಾಗುತ್ತೋ ಅದು ಬೇರೆ ಪ್ರಶ್ನೆ, ಬಟ್ ಅಲಿಗೇಷನ್ ಅಂತೂ ಬಂತ. ಅವ್ರ ಮನೆಗೆ ಅವ್ನು ಗೆಸ್ಟ್ ಆಗಿ ಬಂದಿದ್ದಾನೆ ಅಂದರೆ ಎಲ್ಲ ಸ್ನೇಹ ವಿಶ್ವಾಸದಲ್ಲೇ ಬಂದಿರೋಂಥದ್ದು. ಹೀಗಾಗಾಯಿತು. ಇನ್ನು ಕೆಲವು ಸರಿ ಏನಾಗುತ್ತೆ, ಕೆಲವು ಬಾರಿ ಎಷ್ಟೋ ಜನ ಲಾಯರ್ಸು ಮನೆಯಲ್ಲಿ ಡಿಸ್ಪ್ಯೂಟ್ ಇರುತ್ತೆ, ಗಂಡ ಹೆಂಡತಿ ನಡುವೆ ಡಿಸ್ಪ್ಯೂಟ್ ಇರ್ಬೋದು ಅಥವಾ ಇನ್ನೊಂದು ಯಾವುದೋ ಆಸ್ತಿ ವಿಚಾರಕ್ಕೆ ಇದ್ದಿರ್ಬೋದು. ಅವ್ರು ಆಮೇಲೆ ಹಿಂಗೆ ಕೊಡಿಸ್ತಾರೆ ಅದಾದಮೇಲೆ, ಇವನು ಈ ಥರ ಅವರು ತೀರೋಗಿದ್ದಾರೆ, ಇವರೇ ಬೇಕು ಅಂತಲೇ ಆಸ್ತಿ ಹೊಡೆಯೋಕ್ಕೋಸ್ಕರ ಅವನ್ನ ಸಾಯಿಸಿದ್ದಾರೆ, ನಮಗೆ ಅನುಮಾನ ಇದೆ ಅಂತ ಕೊಡ್ತಾರೆ. ಏನು ಮಾಡ್ತೀರಾಗ? ಸತ್ತೋಗಿರೋ ಮನುಷ್ಯನ ಸುಟ್ಟಾಕಿದ್ದಾರೆ, ಈ ಅನುಮಾನ ಇವರು ವ್ಯಕ್ತಪಡಿಸ್ತಾ ಇದ್ದಾರೆ. ಮರ್ಡರ್ ಕೇಸಿಂದ ಒಂದು ಚಾರ್ಜನ್ನ ನೀವು ತಪ್ಪಿಸ್ಕೊಳಕ್ಕಾಗದಿಲ್ವೋ? ಸೊ ಇಟ್ ಈಸ್ ಆಲ್ವೇಸ್ ಬೆಟರ್. ಏನಂದರೆ ಕೆಲವರು ಹೇಳ್ತಾರೆ, ಯೋ 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 ದೇಹನ ಅದೊಂಥರ ವಿಗ್ರಹ ಇದ್ದಂಗೆ ಅದನ್ನು ಭಿನ್ನ ಮಾಡಬಾರ್ದು, ಕುಯಿಸ್ಬಾರ್ದು, ಬೇಡ ಅವ್ರಿಗೆ ಕೊಡಿ ಏನೋ ಮಾಡ್ಕೊಳ್ತಾರೆ ಅಂತ ಹೀಗೆಲ್ಲ ಮಾತಾಡ್ತಾರೆ. ಇದ್ರೆ ಇವತ್ತಿನ ಕಾನೂನಿನ ಜಟಿಲ ಪರಿಸ್ಥಿತಿ, ಸಾಮಾಜಿಕವಾಗಿ ಈ ಥರ ಎಲ್ಲ ಏರ್ಪೇರುಗಳು ಆಗ್ತಾ ಇರೋದ್ರಿಂದ ಒನ್ ಶುಡ್ ಬಿ ವೆರಿ ಅದ್ರ ಬಗ್ಗೆ ಬಹಳ ಖಚಿತವಾಗಿರ್ಬೇಕು. ಸಾವಿನ ನಿಜವಾದ ಕಾರಣನ ಹೇಳೋಕ್ಕೆ ವೈದ್ಯರಲ್ಲದೆ, ಪೋಸ್ಟ್ ಮಾರ್ಟಮ್ ಮಾಡುವ ವೈದ್ಯರಲ್ಲದೆ ಬೇರೆ ಯಾರಿಗೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಮತ್ತು ಆ ಟೆಸ್ಟನ್ನ ತಜ್ಞರ ಅಭಿಪ್ರಾಯ ಅಂತ ಒಪ್ತಾರೆ. ನಾವು ನೀವು ಹೇಳೋದು ತಜ್ಞರ ಒಪಿನಿಯನ್ ಅಲ್ಲ, ಒಂದು ಅಭಿಪ್ರಾಯ ಆಗಿರುತ್ತೆ ನಮ್ದಷ್ಟೇ ಅಂತ ನನಗನ್ಸುತ್ತೆ. ಬಟ್ ಈ ಥರ ಘಟನೆಗಳು ನಡೆದಾಗ ನಿಜವಲ್ಲ, ನೀವು ಹೇಳ್ದಂಗೆ ನಾವು ಇದನ್ನಿಷ್ಟೆಲ್ಲ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಅಲ್ಲ, ನಡದೇ ಇರಲ್ಲ ನಮ್ಮ ಜೀವಿತಾವಧಿಯಲ್ಲಿ ಒಂದ್ಸರಿ ನಡೀದೇ ಇರ್ಬೋದು, ಆದ್ರೆ ಇಂಥ ಆಕಸ್ಮಿಕಗಳು ಸಂಭವಿಸ್ಬಿಡ್ತವೆ. ಏನ್ ಮಾಡ್ಬೇಕು? ಅಥವಾ ನಮ್ಮ ಅಕ್ಕಪಕ್ಕದ ಮೇಲೆ ಆ ಥರದ್ದೊಂದು ನಡೆದ್ರೆ ಅವ್ರಿಗೆ ನಾವೇನಾರು ಒಂದು ಸಜೆಸ್ಟ್ ಮಾಡ್ಬೇಕಲ್ಲ. ನಾವು ಅವ್ರಿಗೆ ಜೈಲಿಗೆ ಹೋಗೋಂಥ ಸಜೆಷನ್ ಕೊಡೋಕ್ಕಾಗತ್ತ? ಇಲ್ಲ ನೋಡಪ್ಪ, ಇದೆಲ್ಲ ಸಾಧ್ಯತೆಗಳಿದೆ, ಬೆಟರ್ ಹೀಗೆ ಇನ್ಫಾರ್ಮ್ ಮಾಡಿ ಪೊಲೀಸ್ಗೆ. ಇನ್ಫಾರ್ಮ್ ಮಾಡೋದು ಅಂದರೆ ಇವ್ರು ಹೆದರಿಕೆ, ನಾವೇ ಕೊಲೆ ಮಾಡಿದ್ದೀವಿ ಅಂತ ನಮ್ಮನೆ ಹಿಡಿದು ಬಿಟ್ರೆ ಈ ಥರ ಭಯಗಳು ಇರ್ತದೆ. ನೋ, ನೀವು ಸಾವಿನ ನಿಜವಾದ ಕಾರಣವನ್ನು ತಿಳಿಯ ಬಯಸ್ತಾ ಇದ್ದೀರಾ. ಹೇಗೆ ತಿಳಿಯ ಬಯಸ್ತಾ ಇದ್ದೀರಾ? ವೈದ್ಯಕೀಯ ಪರೀಕ್ಷೆಯಿಂದ ತಿಳಿಯ ಬಯಸ್ತಿದ್ದೀರಾ. ಪರ್ಫೆಕ್ಟ್ಲಿ ಲೀಗಲ್, ನನಗೆ ನನ್ನ ಅಭಿಪ್ರಾಯ ಹೇಳ್ತಾ ಇರೋದಷ್ಟೇ. ಆದರೆ ನಿಮಗೆ ಬೇರೆ
ಇಲ್ಲ ಇಲ್ಲ ಹೀಗೂ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತಂದರೆ ಅದನ್ನು ನೋಡುಗರು ಪ್ರೇಕ್ಷಕರು ಹೇಳಬೇಕು ಕಮೆಂಟ್ ಬಾಕ್ಸಲ್ಲಿ ಅದನ್ನು ತಿಳಿಸಿ. ಸರ್, ಪೊಲೀಸರು ಅಂದರೆ ಈ ಥರ ಒಬ್ಬ ನಾವು ಅದನ್ನು ಕಂಪ್ಲೇಂಟ್ ಅಥವಾ ಮನವಿ ಕೊಟ್ಟರೆ ಅದನ್ನು ಪುರಸ್ಕರಿಸೇ ಬೇಕು. ಖಂಡಿತ ಬರುತ್ತೆ, ಒಂದು ಸಾವಿಗೆ, ಒಂದು ಸಾವಿಗೆ ಸಂಬಂಧಪಟ್ಟಂಥದ್ದು. ಯಾಕೆಂದರೆ ಒಂದು ಸಾವಾಗಿದೆ, ಅಸ್ವಾಭಾವಿಕವಾದ ರೀತಿಯಲ್ಲಿ ಅದು ಸ್ವಾಭಾವಿಕ ಅಂತ ನಾವು ಹೇಳೋಕ್ಕಾಗಲ್ಲ. ಆಗಲೇ ನೀವು ತಾವೇ ಹೇಳಿದಾಗೆ ಮೊದಲನೇದು, ನಮ್ಮ ಮನೆ ಮುಂದೆ ಯಾರೊಬ್ಬ ಕುಡಿದು ಬಿದ್ದಿದ್ದಾನೆ, ಅವನೇನು ವಿಷಯನೇ ಕುಡಿದು ಬಿದ್ದಿದ್ದಾನೋ ಹೆಂಡ ಕುಡಿದು ಬಿದ್ದಿದ್ದಾನೋ ವಿ ಡೋಂಟ್ ನೋ. ಅಥವಾ ನಿಮ್ಮ ಮನೆ ಎದುರುಗಡೆ ಅಲ್ಲಿ ಯಾರೋ ಭಿಕ್ಷೆ ಬಿಡ್ತಾ ಇರ್ತಾನೆ ಭಾಳ ದಿನದಿಂದ, ಊಟ ತಿಂಡಿನೂ ತಿಂತಾ ಇರಲ್ಲ, ಅವನು ಹಸುವಿನಿಂದ ಹಾಗೆ ಅವನು ಸತ್ತೋಗಿರ್ತಾನೆ, ಹಸುವಾಗಿರೋನಿಂದ ಮತ್ತು ವಯಸ್ಸಾಗಿತ್ತು ಕಾಯಿಲೆಯಿಂದ ಸತ್ತಿರ್ತಾನೆ. ನಮಗೆ ನೋಡಿ ಮೇಲ್ನೋಟಕ್ಕೆ ನೋಡಿದಾಗ ಅವನು ಸಹಜವಾಗಿ ಸತ್ತಿದ್ದಾನೆ ವಯೋಸಹಜ ಕಾರಣಕ್ಕಾಗಿ ಮತ್ತು ಇದರಿಂದ ಅಂತ. ಆದರೆ ಅದನ್ನು ಹೇಳಬೇಕಾದವ್ರು ಯಾರು? ಡಾಕ್ಟ್ರು. ಸೊ ಪೋಸ್ಟ್ಮಾರ್ಟಮಿಗೆ ನೀವು ಕಳಿಸ್ಕೊಡ್ತೀರಾ, ಡಾಕ್ಟ್ರು ಪರೀಕ್ಷೆ ಮಾಡಿದಾಗ ಡೆತ್ ಡ್ಯೂ ಟು ಸ್ಟಾರ್ವೇಷನ್ ಆ್ಯಂಡ್ ಇಲ್ ಹೆಲ್ತ್, ಅದು ವೀಕ್ನೆಸ್, ಇದರಿಂದ ಸತ್ತಿದ್ದಾನೆ ಕ್ಲಿಯರಾಗಿ ಹೇಳಬಲ್ಲರು. ದೇಹದಲ್ಲಿ ಯಾವುದೇ ಪೋಷಕಾಂಶನೇ ಇಲ್ಲದೆ ಇರೋಂಥ ನಿಸ್ತೇಜ ಸ್ಥಿತಿಯ ಒಂದು ಶವಾದಾಗ ಹೇಳ್ತಾರೆ ಡಾಕ್ಟ್ರು, ಅದಕ್ಕೆ ಒಪಿನಿಯನ್ ಕೊಡಬಲ್ಲರು. ಡಾಕ್ಟ್ರು ಹೇಳಬೇಕಾದ್ದು ಯಾವುದಾದರೂ ಯಾವುದು ಕ್ರಿಮಿನಲ್ ಆದಂಥ ಘಟನೆಗಳು, ಹಲ್ಲೆ ಅಥವಾ ಇಂಥದ್ದೇನಾದ್ರು ನಡೆದಿದೆಯಾ ಅನ್ನೋದನ್ನು ಅವರು ಟೆಸ್ಟ್ ಮಾಡ್ತಾರೆ. ಅದಿಲ್ಲ ಅಂದಾಗ ನ್ಯಾಚುರಲ್ ಡೆತ್ ಅಲ್ವಾ.